ಅಲ್ಲಿಂದ ನಿಮ್ಮ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಪದಾರ್ಥಗಳ ಪರಿಸ್ಥಿತಿ ಏನಾಗಿದೆ, ಇದೀಗ ಬಿಜೆಪಿ ಉಂಟಾಗ್ತೀರಾ? ಈ ಕೋವಿಡ್ ನ 2 ವರ್ಷದ ಅನಾಹುತಗಳನ್ನು ನಾನು ಗಮನಿಸಿದ್ದೇನೆ, ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿದ್ದೇನೆ. ದಯವಿಟ್ಟು ನನ್ನ ಮೇಲೆ ವಿಶ್ವಾಸ ಇದೆ. ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಸರ್, 2008 2008 ಮುಂದೆ ಹನುಮಂತರಾಯಪ್ಪ ಕೊನೆಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ನಾನು ಟಿಕೆಟ್ ಕೊಟ್ಟೆ. ಟಿಕೆಟ್ ಕೊಟ್ಟು ಆರ್ಥಿಕವಾಗಿ ನೆರವು ಕೊಟ್ಟ ಚುನಾವಣೆಗೆ, ಚುನಾವಣೆ ಆಯಿತು. ಚುನಾವಣೆ ಆದ್ಮೇಲೆ ಮತ್ತೆ ನಾನು ಕಾಂಗ್ರೆಸ್ ಹೋಗ್ಬೇಕು ಅಂತ ಹೋದ್ರು. 2013 ಚುನಾವಣೆ ಅಲ್ಲೆಲ್ಲ ಪಕ್ಕದ ದಾಸರಳ್ಳಿಯ ನಮ್ಮ ತಿಮ್ಮನಂಜಯ ಅವರು ನಿಲ್ಲೇಬೇಕು ಅಂತ ಅಣ್ಣ ನೋಡಿ ನಿಂತು ಕೊನೆ ಒಂದು 3-4 ದಿವಸ ಇದ್ದಂಗೆ ಚುನಾವಣೆ ನಡೆಸ್ತಕ್ಕಂಥವ್ರು. ಅದು ಯಾಕೋದ್ರೆ ಗೊತ್ತಾಗಲಿಲ್ಲ, ಅವತ್ತು ಸಹ ಕಡಿಮೆ ಇದ್ದ ಸೋತು. 18 ಚುನಾವಣೆ ಪೋಸ್ಟ್ಪೋನ್ ಆಯಿತು, ಮತ್ತೆ ಉಪಚುನಾವಣೆ ಆಯಿತು. ಆ ಉಪಚುನಾವಣೆಯಲ್ಲಿ ನಡೆದಂತ ಪರಿಸ್ಥಿತಿ ಗೊತ್ತಿದೆ ನಿಮಗೆ. ಇವತ್ತು ಸಮ್ಮಿಶ್ರ ಸರ್ಕಾರ, ಅವತ್ತು ಆ ಒಂದು ಹಿನ್ನೆಲೆಯೊಳಗೆ ಪ್ರಜೆ ಆಗಿದೆ. ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಒಬ್ಬ ಕನ್ನಡಿಗರನ್ನ ನೀವು ಆಯ್ಕೆ ಮಾಡಿ, ಒಬ್ಬ ಕನ್ನಡಿಗರು ನಿಮ್ಮನ್ನ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಕ್ಕಂತ ದುಡ್ಡಿನ ಅಹಂಕಾರದಲ್ಲಿ ನಾನು ಯಾರನ್ನು ಬೇಕಾದರೂ ಕೊಂಡುಕೊಳ್ಳಿರ್ತಕ್ಕಂತ ಆ ಒಂದು ದುರಂತರ ಇರ್ತಕ್ಕಂತ ಶಾಸಕ ನಿಮಗೆ ಬೇಕು. ನಿಮ್ಮ ಮನೆಯ ಸೇವಕನಾಗಿ, ನಿಮ್ಮ ಕುಟುಂಬದ ಅಣ್ಣ ತಮ್ಮನಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥ ಬೇಕು. ನಮ್ಮ ಎಲ್ಲ ನನ್ನ ಪುಂಡಿಯಿಂದ ನಿಮ್ಮ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಪದಾರ್ಥಗಳ ಪರಿಸ್ಥಿತಿ ಏನಾಗಿದೆ, ಇದೀಗ ಬಿಜೆಪಿ ಉಂಟಾಗ್ತೀರಾ? ಇನ್ನೂ 200 ಬಾರಿ ಬರ್ತೀವಿ, ಇನ್ನೂ 200 ಬಾರಿ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಕಾರ್ಯಕರ್ತರುಗಳು ಪ್ರತಿ ಮನ ಮನೆಗೆ ಹೋಗಿ ಜನರ ವಿಶ್ವಾಸ ಗಳಿಸ್ತೇವೆ. ಕಾರ್ಯಕ್ರಮ ಜನರ ಸಲಹೆ ಸೂಚನೆಗಳನ್ನು ತಗೊಂಡು ಇಲ್ಲಿ ಜನರಿಗೆ ಅವರ ಸಲಹೆಗಳು, ಅವರ ತೊಂದರೆ ತೊಡಕುಗಳನ್ನು ಅದರಲ್ಲಿ ಬರೆದು ಕುಮಾರಣ್ಣನವರಿಗೆ ನಮ್ಮ ಜನತಾ ಮಿತ್ರದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇದನ್ನು ನಮ್ಮ ಎಲ್ಲ ಭಾಗದಲ್ಲೂ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ. ಅದೇ ರೀತಿ ಜನರಿಂದಲೂ ನಮಗೆ ಅದ್ಭುತವಾದ ಸ್ವಾಗತ ಕುಮಾರಣ್ಣನವರ ಜನತಾ ಮಿತ್ರ ಕಾರ್ಯಕ್ರಮ ಸಿಕ್ಕಿದೆ. ಈ ಜನತಾ ಮಿತ್ರದಿಂದ ಎಲ್ಲರಿಗೂ, ಜನರಿಗೂ ಈ ಭಾಗದ ವಾರ್ಡ್ನಲ್ಲಿರುವ ಕುಂದು ಕೊರತೆಗಳನ್ನು ತಿಳಿಸಿ ಮುಂದೆ ಅವರಿಗೆ ಆಗ್ಬೇಕಾದ ಕೆಲಸಗಳನ್ನೆಲ್ಲ ತಿಳಿಸಿದ್ದಾರೆ. ಅದರಂತೆ ಮುಂದಿನ ಭಾಗದಲ್ಲಿ ಎಲೆಕ್ಷನ್ ನಡೆಸಿದ್ದು ಕುಮಾರಣ್ಣನವರು ಜನರ ಸಲಹೆ ಸೂಚನೆ ನಡೆದುಕೊಂಡು ಅವರಿಗೆ ಇದನ್ನು ಜನತಾ ಮಿತ್ರ ಕಾರ್ಯಕ್ರಮದ ಬಳಸಿದ್ದಾರೆ. ನಮ್ಮದು 2 ದಿನ ಆಗಿದೆ, ಮನೆ ಮನೆಗೂ ತಲುಪಿ ಜನರ ಕಷ್ಟಸುಖಗಳನ್ನು ಕೇಳಿದ್ದೇವೆ. ಜನರಿಗೆ ಮೇನ್ ಆಗಿ ನಮ್ಮ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ರೋಡ್ಗಳು ಸಹ ಅಭಿವೃದ್ಧಿ ಆಗಿಲ್ಲ, ಮತ್ತೆ ನಮ್ಮ ಈ ಮಾರ್ಗ ಮೇನ್ ರೋಡಲ್ಲಿ ಡಿವೈಡರ್ ಇರೋದನ್ನ ತಂದ್ಬಿಟ್ಟು ಯೂಟರ್ನ್ ಹಾಕಿ 2 ಕಿಲೋಮೀಟರ್ ಹೋಗಿ ಬರಂಗಾಗಿದೆ. ಅದರಿಂದ ತುಂಬಾ ತೊಂದರೆ ಆಗ್ತಿದೆ ಜನಕ್ಕೆ, ಅದನ್ನ ನಿವಾರಿಸಬೇಕಾಗಿದೆ. ಅದನ್ನ ಮನವಿ ಕೊಟ್ಟಿದ್ದಾರೆ ಕುಮಾರಣ್ಣವರು, ಅದನ್ನ ಮನವಿ ಸ್ವೀಕರಿಸಿಕೊಂಡು ಅದನ್ನ ಪರಿಹಾರ ಕೊಟ್ಟಿದ್ದೀವಿ. MLA ಅವ್ರಿಗೂ ಹೇಳಿದ್ದಾರೆ, ಕಾರ್ಪೊರೇಟರ್ಗೂ ಹೇಳಿದ್ದಾರೆ, ಯಾರೂ ಅದನ್ನು ಬಗೆಹರಿಸ್ಕೊಂಡಿಲ್ಲ. ಮುಂದಕ್ಕೆ ಅದನ್ನ ಕುಮಾರಣ್ಣವ್ರ ಮುಖಾಂತರ ಹೇಳಿ ಅದನ್ನ ಒಂದು ಪ್ರವೇಶ ಮಾಡೋಣ ಅಂತ ಹೇಳಿ ನಿರ್ಮಾಣ ಮಾಡಿದ್ದೀವಿ. ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಒಂದು ರಿಕ್ವೆಸ್ಟ್ ಈಡೇ ಇರಲಿಲ್ಲ ಅಂದ್ರೆ ಮುಂದಕ್ಕೆ ಬೃಹತ್ ಮಟ್ಟದಲ್ಲಿ ಎಲ್ಲಿ ಕೊನೆ ಪಾಳಿದ ನಿವಾಸಿ ಮಾಡಿದ್ರೆ ಪಾಳ್ಯದಲ್ಲ ನಿವಾಸಿ ಎಲ್ಲರೂ ಕುಮಾರಣ್ಣನ ಬಗ್ಗೆ ತುಂಬಾ ಬಂದ್ಬಿಟ್ಟಿದ್ದಾರೆ. ಕುಮಾರಣ್ಣನ ಜಾತ್ಯತೆ ಪಕ್ಷದಲ್ಲಿ ಭಾರಿ ವಿಶ್ವಾಸ ಇಟ್ಕೊಂಡು ಕುಮಾರಣ್ಣನ ಬಿಡುಗಡೆ ಮಾಡಲಂತ ಸಭೆಗಳು, ಮತ್ತೆ ಅವರು ಆಡಿದಂತೆ ನುಡಿದಂತೆ ನಡೆದಿರುವ ಗುಣ, ಅದಕ್ಕಾಗಿ ಜನರಿಗೆ ಮೆಚ್ಚು. ನಮ್ಮ ಎಲ್ಲ ಎಲೆಕ್ಷನ್ಗಳಲ್ಲೂ ಅದ್ಭುತವಾದ ರೆಸ್ಪಾನ್ಸ್ ಇದೆ.